ಬೆಂಗಳೂರಲ್ಲಿ ರಾತ್ರಿ ಇಡೀ ಬಾರು ರೆಸ್ಟೋರೆಂಟು ಓಪನ್ ಆಗಿರುತ್ತೆ. ಈ ಬಗ್ಗೆ ಪವರ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಅಕ್ರಮ ಬಯಲಾಗಿರೋದು. ಬೆಂಗಳೂರಲ್ಲಿ ರಾತ್ರಿ ಇಡೀ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಓಪನ್, ಪವರ್ ರಹಸ್ಯ ಕಾರ್ಯಾಚರಣೆಯಲ್ಲಿ ಅಕ್ರಮ ಬಯಲಾಗಿದೆ. ಬಾರ್ ಮಾಲೀಕರ ವಿರುದ್ಧ ಕ್ರಮ ತೆಗೆದುಕೊಳ್ತೇವೆ. ರಾತ್ರಿ ಇಡೀ ಬಾರು ಓಪನ್ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ, ಕ್ರಮದ ಭರವಸೆಯನ್ನ ಕೊಟ್ಟಿದ್ದಾರೆ ಅಬಕಾರಿ ಸಚಿವರಾದಂತಹ ಆರ್ ಬಿ ತಿಮ್ಮಾಪುರ್ ಅವರು. ಯಾವಾಗ ಪವರ್ ಟಿವಿಯಲ್ಲಿ ವಿಸ್ತೃತವಾದಂತಹ ವರದಿ ಪ್ರಸಾರವಾಯಿತೋ, ರಹಸ್ಯ ಕಾರ್ಯಾಚರಣೆಯಲ್ಲಿ, ಪವರ್ ಟಿವಿಯ ರಹಸ್ಯ ಕಾರ್ಯಾಚರಣೆಯಲ್ಲಿ ಯಾವಾಗ ಈ ಬಗ್ಗೆ ವಿಸ್ತೃತವಾದಂತಹ ವರದಿ ಪ್ರಸಾರ ಆಯಿತೋ, ಕೂಡ್ಲೇನೆ ಕ್ರಮ ತೆಗೆದುಕೊಳ್ಳುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ. ಈ ಬಗ್ಗೆ ನಮ್ಮ ಬಾಗಲಕೋಟೆ ಪ್ರತಿನಿಧಿ ನಿಜಗುಣ ಮಠಪತಿ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ್ ಜೊತೆ ಚಿಟ್ಚಾಟ್ ನಡೆಸಿದ್ದಾರೆ, ಬನ್ನಿ ನೋಡೋಣ. ಪವರ್ ಟಿವಿ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಿರತಕ್ಕಂಥ ಸುದ್ದಿಯನ್ನ ಪ್ರಸಾರ ಮಾಡ್ತಿರ್ತಕ್ಕಂಥದ್ದು ಬೆಂಗಳೂರು ಸೇರಿ ವಿವಿಧೆಡೆ ಅಬಕಾರಿ ಇಲಾಖೆಯ ನಿಯಮಗಳನ್ನ ಮೀರಿ ಮದ್ಯ ಮಾರಾಟ ಮಾಡ್ತಿರ್ತಕ್ಕಂಥ ದೃಶ್ಯಗಳನ್ನ ಸೆರೆ ಹಿಡಿಯುವ ಮೂಲಕ ಪವರ್ ಟಿವಿ SSV ಕಾರ್ಯಾಚರಣೆ ನಡೆಸಿರ್ತಕ್ಕಂಥದ್ದು. ಈಗ ನಮ್ಮ ಜೊತೆ ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ್ ಅವರಿದ್ದಾರೆ. ಈ ಒಂದು ಸ್ಟಿಂಗ್ ಆಪರೇಷನ್ ಬಗ್ಗೆ ಏನ್ ಹೇಳ್ತಾರೆ ಸರ್? ಇವಾಗ ಬೆಳಗಿನ ಜಾವದವರೆಗೂ ಮದ್ಯ ಮಾರಾಟ ಮಾಡ್ತಕ್ಕಂಥ ಏನು ನಿಯಮಗಳನ್ನ ಗಾಳಿಗೆ ತೂರಿ ಮದ್ಯ ಮಾರಾಟ ಮಾಡ್ತಕ್ಕಂಥ ಅಂಗಡಿಗಳ ಮೇಲೆ ಪವರ್ ಟಿವಿ ಏನು ದೃಶ್ಯಗಳನ್ನ ಸೆರೆ ಹಿಡಿಯುವ ಮೂಲಕ ಇವತ್ತು ವರದಿ ಪ್ರಸಾರ ಮಾಡಿರ್ತಕ್ಕಂಥದ್ದು, ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ನಾನು ಇಂಥ ವಿಷಯಗಳಲ್ಲಿ ಯಾವುದೇ ಮುಜುಗುರ ಪಡ್ತಕ್ಕಂಥದ್ದಿಲ್ಲ. ಯಾವುದೇ ವ್ಯಕ್ತಿ ಎಂಥ ದೊಡ್ಡವನೇ ಇರಲಿ, ಇಂತಹ ಕಾರ್ಯಚಟುವಟಿಕೆಗಳೇ ತೊಡಗಿದ್ರೆ ಅದನ್ನು ತಾವು ನಾನು ಮಾಧ್ಯಮದಲ್ಲಿ ನೋಡಿದ್ದೀನಿ, ತಮ್ಮ ಟಿ ವಿಯಲ್ಲಿ ನೋಡಿದ್ದೀನಿ, ಪವರ್ ಟಿ ವಿಯಲ್ಲಿ ನೋಡಿದ್ದೀನಿ, ಅದನ್ನು ನಾನು ಗಮನಿಸಿದ್ದೀನಿ. ಅದ್ರ ಜೊತೆ ಜೊತೆಗೇ ಇಮಿಡಿಯೇಟ್ ರಿಪೋರ್ಟ್ ಕೇಳಿದ್ದೀನಿ, ವರದಿ ಕೇಳಿದ್ದೀನಿ, ಏನಾಗಿದೆ, ಯಾವುದು ಹೋಟೆಲು, ಯಾವ್ದು ಅಧಿಕಾರಿಗಳು, ಏನಾಗಿದೆ, ಎಷ್ಟು ತಾಸಿನವರೆಗೆ ಅದು ನಡೆಸ್ಕೊಂಡು ಹೋಗಿದ್ದಾರೆ, ತಾವು ಕೊಟ್ಟಂಥ ರಿಪೋರ್ಟನ್ನು ಗಮನಿಸಿ ಈಗಲೇ ಆಯುಕ್ತರಿಗೆ ನಾನು ಹೇಳಿದ್ದೀನಿ, ಆದಷ್ಟು ಶೀಘ್ರದಲ್ಲೇ ರಿಪೋರ್ಟ್ ತರಿಸಿ ಕ್ರಮ ಕೈಗೊಳ್ತಕ್ಕಂಥದ್ದು ಮಾಡ್ತೀನಿ. ರಾತ್ರಿ ಇವತ್ತು ಬರೀ ಮಾರಾಟ ಮಾಡ್ತಕ್ಕಂಥದ್ದಲ್ಲ ಸರ್, ಅದು ಹಣವನ್ನು ದರೋಡೆ ಮಾಡುವ ಒಂದು ನಿಟ್ಟಿನಲ್ಲಿ ಅಂದರೆ 1-2x ಬೆಲೆಗೆ ಮಾರಾಟ ಮಾಡ್ತಕ್ಕಂಥ ವ್ಯವಸ್ಥೆ ಇವತ್ತು ರಾತ್ರಿ ನಡೀತಿರ್ತಕ್ಕಂಥದ್ದು ಸರ್, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟ? ಯಾವುದೇ ಅಲ್ಲಿ ಕಾನೂನು ರೀತಿಯವಾದ ಕ್ರಮ ಕೈಗೊಳ್ಳಬೇಕು. ಅವರು ರಾತ್ರಿ ನಿಯಮ ಮೀರಿ ನಡೆಸಿದರೆ, ಆ ಬೆಲೆಗಿಂತ ಹೆಚ್ಚಿಗೆ ಅವ್ರು ಹಣ ಕಲೆಕ್ಟ್ ಮಾಡಿದರೆ ಅದನ್ನು ರಿಪೋರ್ಟ್ ಬಂದ ತಕ್ಷಣ ತತ್ಕ್ಷಣ ಕ್ರಮ ಕೈಗೊಳ್ಳಿ, ತಪ್ಪು ತಪ್ಪೇ. ಇದು ಏನು ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ್ ಅವರು ಹೇಳ್ತಕ್ಕಂಥದ್ದು, ಯಾರೇ ತಪ್ಪು ಮಾಡಿದರೆ ತಪ್ಪೇ ಅವರ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಅವರು ಪವರ್ ಟಿವಿಯೊಂದಿಗೆ ಮಾತನಾಡಿದ್ದು. ಲೋಕಾಪುರದಿಂದ ನಿಜಗುಣ ಮಠಪತಿ, ಪವರ್ ಟಿವಿ, ಬಾಗಲಕೋಟೆ.